ಪಂಚರಾಮಿಯಲ್ಲಿ ಹೆಣ್ಣಿನ ಒಳ ತುಡಿತದ ಬಗ್ಗೆ ಹೇಳಿದ್ದೇವೆ ಅಂದ್ರು ಶ್ರುತಿ ಹರಿಹರನ್. ಗಂಡಸರಿಗೆ ಮಾತ್ರ ಲೈಂಗಿಕ ಬಯಕೆ ಇರುತ್ತದ? ಹೆಣ್ಣು ಜೀವಗಳಿಗೆ ಬಯಕೆ ಇರೋದಿಲ್ವಾ? ಇಂಥದ್ದೊಂದು ಪ್ರಶ್ನೆಯನ್ನ ಕೇಳುತ್ತಿರುವವರು ನಟಿ ಶ್ರುತಿ ಹರಿಹರನ್. ಇತ್ತೀಚೆಗಷ್ಟೇ ಮೀಟೂ ಅಭಿಯಾನದ ಮೂಲಕ ಸಾಕಷ್ಟು ಚರ್ಚೆಗೆ ಕಾರಣರಾಗಿದ್ದ ಶ್ರುತಿ ಹರಿಹರನ್ ಪ್ರಧಾನ ಪಾತ್ರದಲ್ಲಿ ನಟಿಸಿರುವ ನಾತಿ ಚರಾಮಿ ಸಿನಿಮಾ ಇದೇ ವಾರ ರಾಜ್ಯಾದ್ಯಂತ ತೆರೆಗೆ ಬರುತ್ತಿದೆ. ಅಂದಹಾಗೆ ಶ್ರುತಿ ಹರಿಹರನ್ ಮಹಿಳೆಯರ ಲೈಂಗಿಕ ಆಸಕ್ತಿಯ ಬಗ್ಗೆ ಹೀಗೆ ಪ್ರಶ್ನಿಸಲು ಕಾರಣವಿದೆ. ಯಾಕೆಂದರೆ ನಾತಿ ಚರಾಮಿ ಸಿನಿಮಾ ಇದೇ ಪ್ರಶ್ನೆಯನ್ನ ಮೂಲವಾಗಿರಿಸಿಕೊಂಡು ನಿರ್ಮಾಣಗೊಂಡಿರುವ ಚಿತ್ರ. ತೀರಾ ಬೋಲ್ಡ್ ಎನ್ನಿಸುವ ಕಥಾಹಂದರದೊಂದಿಗೆ ರೂಪುಗೊಂಡಿರುವ ಸಿನಿಮಾ ನಾತಿ ಚರಾಮಿ. ಈ ಚಿತ್ರದ ನನ್ನ ಪಾತ್ರ ನಿಜಕ್ಕೂ ನನ್ನ ಜೀವನದಲ್ಲಿ ನನ್ನ ತಾಯಿಗೆ ಕನೆಕ್ಟ್ ಆಗುತ್ತದೆ. ಮದುವೆಯ ಅರ್ಥ ಏನು, ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಎಂಬೆಲ್ಲ ವಿಚಾರಗಳ ಕುರಿತು ಈ ಸಿನಿಮಾದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಲಾಗಿದೆ. ಈ ಪಾತ್ರ ನನ್ನ ಹೆತ್ತ ತಾಯಿ ಮತ್ತು ಅವರಂತ ಅಗಣಿತ ಹೆಣ್ಣು ಮಕ್ಕಳ ಅಂತರಾಳದ ದನಿಯಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಸಮಾಜದಲ್ಲಿ ಗಂಡಸರಿಗೆ ಮಾತ್ರ ಸೆಕ್ಷುಯಲ್ ಡಿಸೈರ್ ಇದೆ ಅನ್ನುವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಅದೇ ಬಗೆಯಲ್ಲಿ ಹೆಣ್ಣಿನ ಮನಸ್ಸಿನಲ್ಲಿಯೂ ಕಾಮನೆಗಳಿರುತ್ತವೆ. ಲೈಂಗಿಕತೆ ಅನ್ನೋದು ನಮ್ಮ ಬದುಕಿನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಇಂಥ ಸತ್ಯದ ಸಂಗತಿ ನಾತಿ ಚರಾಮಿ ಸಿನಿಮಾದ ಕಥೆಯ ಮೂಲಕ ನಿರ್ದೇಶಕ ಮನ್ಸೋರೆ ಮನಮುಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ. ಸಂಚಾರಿ ವಿಜಯ್ ಅವರ ಜೊತೆ ನಟಿಸಿದ್ದು ಹೊಸ ಅನುಭವ ನೀಡಿದೆ. ಇಂಥ ಸಿನಿಮಾಗಳನ್ನ ಜನ ನೋಡಲೇಬೇಕು. ಹೊಸ ಬಗೆಯ ಚಿಂತನೆಗೆ ಈ ಸಿನಿಮಾ ನಾಂದಿಯಾಗತ್ತೆ ಅನ್ನೋದು ನನ್ನ ನಂಬಿಕೆ. ಇಂಥ ಸಿನಿಮಾಗಳನ್ನ ಜನ ನೋಡಲೇಬೇಕು. ಹೊಸ ಬಗೆಯ ಚಿಂತನೆಗೆ ಈ ಸಿನಿಮಾ ನಾಂದಿಯಾಗತ್ತೆ ಅನ್ನೋದು ಶ್ರುತಿ ಹರಿಹರನ್ ಅವರ ಮಾತು.